ಎ ಮಂಜು ಅವರ ಹೆಸರನ್ನು ಉಲ್ಲೇಖಿಸಿ ನವೀನ್ ಗೌಡ ಪೋಸ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಪೆನ್ ಡ್ರೈವ್ ಹಂಚಿಕೆ ಕೇಸ್ನಲ್ಲಿ ನವೀನ್ ಗೌಡ ವಿರುದ್ಧ ಕೇಸ್ ಆಗಿದೆ, ನಿರೀಕ್ಷಣಾ ಜಾಮೀನು ಕೂಡ ರದ್ದಾಗಿದೆ, ಇನ್ನೂ ಕೂಡ ಎಸ್ ಐ ಟಿ ಅವರು ವಿಚಾರಣೆ ಕರೆದಿಲ್ಲ. ಮೊನ್ನೆ ಅಷ್ಟೇ ನವೀನ್ ಗೌಡದ್ದು ಎನ್ನಲಾದ ಆಡಿಯೋ ಒಂದನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಹರಿಬಿಟ್ಟಿದ್ರು. ಅವರು ಪ್ರಶ್ನೆ ಮಾಡಿದರು, ನೀವು ಯಾರನ್ನ ಪ್ರಶ್ನೆ ಮಾಡಬೇಕು ಎಸ್ ಐ ಟಿ ಅವರು, ಅವ್ರನ್ನ ಮಾಡ್ತಾನೆ ಇಲ್ಲ, ಅವ್ರಿಗೆ ನೋಟಿಸೂ ಕೊಟ್ಟಿಲ್ಲ, ಕರ್ಕೊಂಡೂ ಬಂದಿಲ್ಲ ಅಂತ ಆರೋಪ ಮಾಡಿದರು. ಈಗ ನೋಡಿದ್ರೆ ನವೀನ್ ಗೌಡ, ನಾನು ಎ ಮಂಜು ಅವರಿಗೆ ಈ ಪೆನ್ ಡ್ರೈವನ್ನು ಕೊಟ್ಟಿದ್ದೆ ಅಂತ ನವೀನ್ ಹೇಳ್ತಾ ಇದ್ದಾರೆ. ನವೀನ್ ಅವರ ಹೊಸ ವರಸೆ ಪ್ರಕರಣದ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಅಂತ ಅನುಮಾನ ಮೂಡ್ತಾ ಇದೆ. ಆಯಿತು, ಏಪ್ರಿಲ್ 20ನೇ ತಾರೀಕೇ ಸಿಕ್ಕಿತ್ತು ಅಂತಲೇ ಅಂದ್ಕೊಳ್ಳೋಣ. ಏಪ್ರಿಲ್ 20ನೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೋದಾಗಿತ್ತು. ಈಗ ಮೇ ತಿಂಗಳಿಗೆ ಬಂದಾಗ ಈಗ ತಮ್ಮ ಮೇಲೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಿರ್ಬೇಕಾದ್ರೆ ಯಾಕೆ ಪೋಸ್ಟ್ ಮಾಡಿದ್ರು? ಟೋಟಲಿ ನವೀನ್ ಗೌಡ ಅವರ ನಡೆ ಅನುಮಾನಾಸ್ಪದವಾಗಿದೆ. ಹಾಸನದ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಎಸ್ ಐ ಟಿ ಟ್ವಿಸ್ಟ್ಗಳನ್ನು ಕೊಡ್ತಾ ಹೋಗ್ತಾ ಇದೆ. ಈ ಪ್ರಕರಣದ ತನಿಖೆ ತೀವ್ರಗತಿಯಲ್ಲಿ ನಡೀತಾ ಇದೆ. ಅದಕ್ಕೆ ಸಂಬಂಧಿತವಾಗಿ ಹಲವರ ಒಂದು ಬಂಧನವು ಕೂಡ ಆಗ್ತಾ ಇದೆ, ಅವರ ವಿಚಾರಣೆ ಕೂಡ ಮುಂದುವರೆದಿದೆ. ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ ಪೆನ್ ಡ್ರೈವ್ ಪ್ರಕರಣ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ತಿರುವುಗಳು ಸಿಗ್ತಾ ಹೋಗ್ತಾ ಇದೆ. ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಸಾಕ್ತಾ ಇದೆ ಪೆನ್ ಡ್ರೈವ್ ಫೈಲ್ಸ್. ಪೆನ್ ಡ್ರೈವ್ ಹಿಂದೆ ಕಾಂಗ್ರೆಸ್ ಕೈವಾಡ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಈಗ ಅವರಿಗೆ ತಿರುಗಿಸಿ ಕೊಡುವ ರೀತಿಯಲ್ಲಿ ಈ ಬೆಳವಣಿಗೆಗಳು ಹೋಗ್ತಾ ಇದೆ. ಬಂಧನ ಇತ್ಯಾದಿಯನ್ನು ಗಮನಿಸ್ತಾ ಇದ್ರೆ ಎಸ್ ಐ ಟಿಯಿಂದ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರಿಬ್ಬರ ಬಂಧನ ಆಗಿದೆ. ಬಿಜೆಪಿ ಕಾರ್ಯಕರ್ತರಿವರು ಚೇತನ್ ಮತ್ತು ಲಿಖಿತ್ ಗೌಡ ಇವರಿಬ್ಬರ ಬಂಧನವನ್ನು ಮಾಡೋ ಮೂಲಕವಾಗಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸೊ ಈ ಒಂದು ಪ್ರಕರಣ ಯಾವ ದಿಕ್ಕಿಗೆ ಸಾಗಬಹುದು ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಬ್ಬರ ಬಂಧನ, ಅದರಲ್ಲೂ ಕೂಡ ಪ್ರೀತಮ್ ಗೌಡ ಅವರ ಆಪ್ತರಿಯವರು. ಒಂದು ಕಡೆ ಎಸ್ ಐ ಟಿ ಅವರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿನೂ ಅನುಮಾನ ಮೂಡಿಸ್ತಾ ಇದೆ. ಈಗ ಚೇತನ್ ಮತ್ತು ಲಿಖಿತ್ ಗೌಡ ಮೇಲೆ ಏನು ಆರೋಪ ಇತ್ತು? ಇವರು ಪೆನ್ ಡ್ರೈವ್ ವೈರಲ್ ಮಾಡಿದ್ದಾರೆ. ಈಗ ನವೀನ್ ಗೌಡ ಮೇಲೂ ಅದೇ ಆರೋಪ ಇರೋದು, ಬಟ್ ಅವ್ರನ್ನ ವಿಚಾರಣೆ ಕರೆಸೇ ಇಲ್ಲ ಇಲ್ಲಿ ತನಕ. ಓಕೆ, ಚೇತನ್ ಮತ್ತು ಲಿಖಿತ್ ಗೌಡ ಇಬ್ಬರನ್ನೂ ಕೂಡ ನಿನ್ನೆ ಮಧ್ಯರಾತ್ರಿನೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇವರಿಬ್ಬರೂ ಕೂಡ ಪ್ರೀತಮ್ ಗೌಡ ಅವರ ಆಪ್ತರು ಅಂತ ಹೇಳಲಾಗ್ತಾ ಇದೆ. ಇದಾದ ನಂತರ ಇಬ್ಬರನ್ನು ಬೇರೆ ಬೇರೆ ಅವರ ಸ್ವಗ್ರಾಮಗಳಿಗೆ ಕರ್ಕೊಂಡು ಹೋಗಿದ್ದಾರೆ. ಚೇತನ್ ಅವರನ್ನ ಅವರ ಸ್ವಗ್ರಾಮ ಯಲಗುಂದಕ್ಕೆ ಕರ್ಕೊಂಡೋಗಿ ಅಲ್ಲಿ ಎಸ್ ಐ ಟಿ ಅವರು ಸ್ಥಳ ಮಹಜರ್ ಮಾಡಿದ್ದಾರೆ. ಹಾಗೆಯೇ ಲಿಖಿತ್ ಅವರನ್ನ ಶ್ರವಣಬೆಳಗೊಳಕ್ಕೆ ಕರ್ಕೊಂಡೋಗಿ ಅಲ್ಲಿ ಸ್ಥಳ ಮಹಜರ್ ಮಾಡಿದ್ದಾರೆ. ಪ್ರೀತಮ್ ಗೌಡ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಚೇತನ್ ಮತ್ತು ಲಿಖಿತ್ ಗೌಡ. ಮಹಜರ್ ಬಳಿಕ ಆರೋಪಿಗಳನ್ನು ಠಾಣೆಗೆ ಕರೆ ತಂದಿದ್ದಾರೆ ಪೊಲೀಸರು. ಅರೆಸ್ಟ್ ಅಂತ ತೋರಿಸಿರೋದ್ರಿಂದ 24 ಗಂಟೆಯ ಒಳಗಡೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಆ ಕೆಲಸವನ್ನು ಇವತ್ತು ರಾತ್ರಿ ಬಹುತೇಕ ಅವರು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಇಬ್ಬರನ್ನು ಕೂಡ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು. ಸೇಮ್ ರೇವಣ್ಣ ಅವ್ರನ್ನ ಹೆಂಗೆ ಅರೆಸ್ಟ್ ಮಾಡಿದ್ರು ಅದೇ ರೀತಿಯಲ್ಲೇ ಪ್ರೊಸೀಜರ್ ಫಾಲೋ ಮಾಡಬೇಕಾಗತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗ ಚೇತನ್ ಮತ್ತು ಲಿಖಿತ್ ಗೌಡ ಮೇಲೆ ಇರತಕ್ಕಂಥ ಆರೋಪ, ಇವರು ವಿಡಿಯೋ ವೈರಲ್ ಮಾಡಿದ್ದಾರೆ ಅಂತ, ಸೇಮ್ ಆರೋಪ ನವೀನ್ ಗೌಡ ಮೇಲೂ ಕೂಡ ಇರತಕ್ಕಂಥದ್ದು. ಹಾಗಾಗಿ ಇವರ ಬಂಧನ ಆಗಿದೆ, ಅವರ ಬಂಧನ ಯಾಕಾಗಿಲ್ಲ ಅಂತ ಎಲ್ರಿಗೂ ಕೂಡ ಅನುಮಾನ ಮೂಡುತ್ತೆ. ಬಟ್ ಬಂಧನ ಮಾಡಿದರೆ ಏನೇನು ಪ್ರೊಸೀಜರ್ ನಡೀತಿವತ್ತು ಅಂತ. ಅರವಿಂದ್, ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ವೈರಲ್ ಹಿಂದೆ ಸಾಕಷ್ಟು ಹೆಸರುಗಳು ಕೇಳಿ ಬಂದಿತ್ತು. ಏಪ್ರಿಲ್ 21ರಂದು ಪೆನ್ ಡ್ರೈವ್ಗಳು ಎಲ್ಲೆಡೆ ವೈರಲ್ ಆಗಿತ್ತು. ಅದಾದ ಬಳಿಕ ಏಪ್ರಿಲ್ 23ರಂದು ಕಾರ್ತಿಕ್ ಗೌಡ ಪುಟ್ಟಿರ ಅಲಿಯಾಸ್ ಪುಟ್ಟರಾಜು, ಚೇತನ್, ಶರತ್ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು. ಅದಾದ ನಂತರ ಈ ನಾಲ್ವರು ಜಾಮೀನು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು, ಆ ಅರ್ಜಿ ಸಹ ವಜಾಗಿತ್ತು. ಇದೆಲ್ಲದರ ನಡುವೆ ಎಸ್ ಐ ಟಿ ಯಾವಾಗ ತನಿಖೆಗೆ ಪೆನ್ ಡ್ರೈವ್ ವೈರಲ್ ಪ್ರಕರಣವನ್ನು ಕೈಗೆತ್ಕೊಳ್ಳುತ್ತೋ ಆಗ ದಿಢೀರ್ ಅಂತೇಳಿ ನಿನ್ನೆ ರಾತ್ರಿ ಇಬ್ಬರು ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಅವರಿಬ್ಬರು ಸಹ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಆಪ್ತರಾಗಿರ್ತಾರೆ. ಏನು ಲಿಖಿತ್ ಏನಿದ್ದಾರೆ ಅವರು ಪ್ರೀತಮ್ ಗೌಡರ ಜೊತೆನೇ ಗುರುತಿಸ್ಕೊಂಡಿರ್ತಾರೆ. ಹಾಗೆ ಚೇತನ್ ಏನಿರ್ತಾರೆ ಅವರು ಪ್ರೀತಮ್ ಗೌಡ ಅವರ ಕಚೇರಿಯಲ್ಲಿ ಸಹ ಕೆಲಸ ಮಾಡ್ತಿರ್ತಾರೆ. ಇಂದು ಬೆಳಗ್ಗೆಯಿಂದಲೂ ಸಹ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಅವರಿಬ್ಬರನ್ನ ವಿಚಾರಣೆ ಮಾಡಲಾಗುತ್ತೆ. ನಂತರ ಏನು ಲಿಖಿತ್ ಅವರನ್ನ ಶ್ರವಣಬೆಳಗೊಳದ ಅವರ ನಿವಾಸ ಹಾಗೂ ಚೇತನ್ ಅವರನ್ನು ಯಲಗುಂದ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗಿ
ಸುಮಾರು ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನು ನಡೆಸಿ ಅಲ್ಲಿ ಹೇಳಿಕೆಯನ್ನು ಪಡೆದು ಸ್ಥಳ ಮಾಜರನ್ನು ಸಹ ಮಾಡಲಾಗುತ್ತೆ. ಈಗ ಇಬ್ಬರನ್ನು ಸಹ ಸೈಬರ್ ಪೊಲೀಸ್ ಠಾಣೆಗೆ ಕರೆತಂದು ಇರಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅವರಿಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಆನಂತರ SIT ಅಧಿಕಾರಿಗಳೇನಿದ್ರೆ ಅವರು ಅವ್ರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆ ವಿಚಾರಣೆ ಒಳಪಡಿಸಿದ ನಂತರವೇ ಇವರ ಹಿಂದೆ ಯಾರಾದರೂ ಬೇರೆ ಪ್ರಭಾವಿಗಳಿದ್ದಾರಾ, ಇವರಿಗೆ ಪೆಂಡ್ರೈವ್ಗಳು ಎಲ್ಲಿಂದ ಸಿಕ್ತು, ವಿಡಿಯೋ ಫೋಟೋಗಳು ಎಲ್ಲಿ ಅಪ್ಲೋಡ್, ಇವೆಲ್ಲವೂ ಸಹ ಸತ್ಯಾಸತ್ಯತೆಗಳು ಹೊರಬೀಳಬೇಕಾಗಿದೆ. ಅರವಿಂದ್. ಓಕೆ ಶಶಿಧರ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಧನ್ಯವಾದ.